ವಿಡಿಯೋ ಪಾಠ ನೋಡುತ್ತಿರುವ ಎಲ್ಲ ವಿದ್ಯಾರ್ಥಿಗಳಿಗೂ ಹಾಗೂ ವೀಕ್ಷಕರಿಗೂ ನಮಸ್ಕಾರಗಳು. ನಾನು ನಿಮ್ಮ ಕನ್ನಡ ಅಧ್ಯಾಪಕ ಗೌಡಪ್ಪ ಕೋಳ್ಕೂರು. ವಿದ್ಯಾರ್ಥಿಗಳೇ, ವಿಜಯಪುರ ಜಿಲ್ಲೆಯ ದೇವರಹಿಪ್ಪರಗಿ ತಾಲೂಕು ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು ಹಾಗೂ ಯುವ ಸಾಹಿತಿಗಳು ಆದ ಶ್ರೀ ಮುತ್ತು ಕುಂಟೋಜಿ ಅವರು ಸೂರ್ಯನ ಮೇಲೆ ಒಂದು ಕವನವನ್ನು ರಚನೆ ಮಾಡಿದ್ದಾರೆ. ಆ ಕವನವನ್ನು ಈಗ ನಾನು ಹಾಡಿ ಹೇಳುತ್ತೇನೆ, ಕೇಳಿ. ಆಗಸದಲ್ಲಿ ಸೂರ್ಯನ ಕಿರಣ ಮೂಡುತ್ತಲಿತ್ತು ಜೋರು. ಆಗಸದಲ್ಲಿ ಸೂರ್ಯನ ಕಿರಣ ಮೂಡುತ್ತಲಿತ್ತು ಜೋರು. ಪಳ ಪಳ ಹೊಳೆಯೋ ಬೆಳಕಿಗೆ ಮಕ್ಕಳು ಚೀರುತ್ತಲಿದ್ದವು ನೂರು. ಪಳ ಪಳ ಹೊಳೆಯೋ ಬೆಳಕಿಗೆ ಮಕ್ಕಳು ಚೀರುತ್ತಲಿದ್ದವು ನೂರು. ರಂಗು ರಂಗಿನ ಮೋಡದ ನಡುವೆ ನೇಸರ ಬಂದನು ನೋಡಿ. ರಂಗು ರಂಗಿನ ಮೋಡದ ನಡುವೆ ನೇಸರ ಬಂದನು ನೋಡಿ. ಬಾನಂಗಳದಲ್ಲಿ ತೇಲುತ್ತಲಿದ್ದ ದುಂಡನೆ ಮುಖವ ಮಾಡಿ. ಬಾನಂಗಳದಲ್ಲಿ ತೇಲುತ್ತಲಿದ್ದ ದುಂಡನೆ ಮುಖವ ಮಾಡಿ. ನಿನ್ನ ಬೆಳಕಿನ ಗುಟ್ಟವ ತಿಳಿಸು ರಾತ್ರಿಯ ಹೊತ್ತು ಎಲ್ಲಿರುವೆ. ನಿನ್ನ ಬೆಳಕಿನ ಗುಟ್ಟವ ತಿಳಿಸು ರಾತ್ರಿಯ ಹೊತ್ತು ಎಲ್ಲಿರುವೆ. ಸಂಜೆಗೆ ನಮ್ಮ ಮನೆಗೆ ಬಂದರೆ ಹಾಲು ಸಕ್ಕರೆ ಕೊಡುವೆ. ಸಂಜೆಗೆ ನಮ್ಮ ಮನೆಗೆ ಬಂದರೆ ಹಾಲು ಸಕ್ಕರೆ ಕೊಡುವೆ. ಹಾಲು ಸಕ್ಕರೆ ಕೊಡುವೆ. ಹಾಲು ಸಕ್ಕರೆ ಕೊಡುವೆ. ವಿದ್ಯಾರ್ಥಿಗಳೇ, ನೀವು ಕೂಡ ಈ ಕವನವನ್ನ ಮತ್ತೆ ಮತ್ತೆ ಕೇಳಿ ಕೇಳಿ ಅಭ್ಯಾಸ ಮಾಡಿಕೊಂಡು ಹಾಡುವುದನ್ನ ರೂಢಿ ಮಾಡಿಕೊಳ್ಳಿ. ಪ್ರೀತಿಯ ಆರನೇ ತರಗತಿ ವಿದ್ಯಾರ್ಥಿಗಳೇ, ನಿಮ್ಮೆಲ್ಲರಿಗೂ ಪದ್ಯ ಬೋಧನೆಯ ವಿಡಿಯೋ ಪಾಠ ಮೂರಕ್ಕೆ ಸ್ವಾಗತ. ವಿದ್ಯಾರ್ಥಿಗಳೇ, ನಾವು ಈಗಾಗಲೇ ಹಿಂದಿನ ಎರಡು ವಿಡಿಯೋದಲ್ಲಿ ಬೇಸಿಗೆ ಪದ್ಯವನ್ನ ಅಭ್ಯಾಸ ಮಾಡಿದ್ದೇವೆ. ಈ ಬೇಸಿಗೆ ಪದ್ಯದ ಕಲಿಕಾಂಶಗಳಲ್ಲಿ ಮೊದಲನೇ ಕಲಿಕಾಂಶ ಕವಿ ಪರಿಚಯವನ್ನು ಕೂಡ ತಿಳಿದುಕೊಂಡಿದ್ದೇವೆ. ಎರಡನೇ ಕಲಿಕಾಂಶ ಬೇಸಿಗೆ ಪದ್ಯದ ಆಶಯ ಭಾವವನ್ನು ಕೂಡ ನಾವು ನೋಡಿದ್ದೇವೆ. ಈಗ ಈ ಕಲಿಕಾಂಶದ ಮುಂದುವರಿದ ಭಾಗವಾದ ಪದಗಳ ಅರ್ಥವನ್ನ ಈ ವಿಡಿಯೋ ಪಾಠದಲ್ಲಿ ತಿಳಿದುಕೊಳ್ಳೋಣ. ನೋಡಿ, ಸಜಾ ಎಂಬ ಪದದ ಅರ್ಥ ಶಿಕ್ಷ. ಮಹಿಮೆ ಅಂದರೆ ಮಹತ್ವ. ರವಿ, ರವಿ ಪದದ ಅರ್ಥ ಸೂರ್ಯ. ತಾಪ ಎಂಬ ಪದದ ಅರ್ಥ ಶಾಖ. ಹಳಿ ಎಂಬ ಪದದ ಅರ್ಥ ದೂಷಿಸು. ಮತ್ತೊಂದರ್ಥ ನಿಂದಿಸು ಅಂತ ಅರ್ಥ. ಇಳೆ ಎಂಬ ಪದದ ಅರ್ಥ ಭೂಮಿ. ಇನ್ನೊಂದರ್ಥ ಧರೇನು ಅಂತ ಕೂಡ ಕರೀತಾರೆ. ಪೋಷಕ ಎಂಬ ಪದದ ಅರ್ಥ ಪಾಲಕ. ಅನಿವಾರ್ಯ ಎಂಬ ಪದದ ಅರ್ಥ ಅತ್ಯಗತ್ಯ ಅಂತ. ಹೊಗಳು ಎಂಬುದು ಅಂದರೆ ಹೊಗಳು ಎಂಬ ಪದದ ಅರ್ಥ ಬಣ್ಣಿಸು ಮತ್ತು ಕೊಂಡಾಡು ಅಂತ ಅರ್ಥ. ತೆಗಳು ಎಂಬ ಪದದ ಅರ್ಥ ನಿಂದಿಸು ಮತ್ತು ಹೀಯಾಳಿಸು ಅಂತ ಅರ್ಥ ಕೊಡುತ್ತದೆ. ಮಿಡಿ ಎಂಬ ಪದದ ಅರ್ಥ ಹೀಚು. ಕಸುಗಾಯಿ. ಊಡು ಎಂದರೆ ತಿನ್ನಿಸು ಅಂತ ಅರ್ಥ. ಬಿರು ಎಂಬ ಪದದ ಅರ್ಥ ರಭಸ. ಧನ್ಯತೆ ಎಂದರೆ ಸಂತೃಪ್ತಿ. ಕರ್ತವ್ಯ ಎಂಬ ಪದದ ಅರ್ಥ ಕೆಲಸ ಮತ್ತು ಜವಾಬ್ದಾರಿ ಎಂಬುದು. ಮಕ್ಕಳೇ, ಇವೆಲ್ಲ ಪದಗಳ ಅರ್ಥವನ್ನ ನೀವು ಮತ್ತೊಮ್ಮೆ ಓದಿ ಓದಿ ರೂಢಿ ಮಾಡಿಕೊಂಡು ಅವೆಲ್ಲ ನೆನಪಿನಲ್ಲಿಡುವಂತ ಕೆಲಸವನ್ನ ನೀವು ಮಾಡಬೇಕು. ಬನ್ನಿ, ಮುಂದಿನ ಕಲಿಕಾಂಶಕ್ಕೆ ಹೋಗೋಣ. ಈಗ ಬೇಸಿಗೆ ಪದ್ಯದ ಸಾರಾಂಶವನ್ನ ನಾವು ತಿಳಿದುಕೊಳ್ಳೋಣ. ಬೇಸಿಗೆ ಎಂಬ ಪದ್ಯದಲ್ಲಿ ಮೊದಲನೇ ಪದ್ಯದ
ಓದುಗಾರಿಕೆ ಮತ್ತು ಸಾರಾಂಶವನ್ನು ತಿಳಿತಾ ಹೋಗೋಣ. ಬಂದಿದೆ ಬೇಸಿಗೆ ರಜಾ, ಇದ್ದರೂ ಬಿಸಿಲಿನ ಸಜಾ, ಬನ್ನಿ ಆಡೋಣ ಸೂರ್ಯನ ಮಹಿಮೆಯ ಹಾಡೋಣ. ನೋಡಿ, ಈ ಪದ್ಯದ ಸಾಲುಗಳ ಸಾರಾಂಶ ಈ ರೀತಿ ಇರ್ತದೆ. ಕವಿ ತಮ್ಮ ಪದದಲ್ಲಿ ದಿನನಿತ್ಯ ಪರಿಚಯದ ಒಂದು ಅಂಗವಾದ ಬೆಳಕು ಕೊಡುವ ಸೂರ್ಯನನ್ನು ಕುರಿತು ಹೇಳಿದ್ದಾರೆ. ಕವಿ ಇಲ್ಲಿ ಬೇಸಿಗೆ ರಜೆಯಲ್ಲಿ ಸೂರ್ಯನ ಪ್ರಖರ ಬಿಸಿಲಿನ ಶಿಕ್ಷೆ ಇದ್ದರೂ ಆಡೋಣ ಬನ್ನಿ ಸೂರ್ಯನ ಮಹತ್ವವನ್ನು ಕೊಂಡಾಡೋಣ ಎನ್ನುತ್ತಿದ್ದಾರೆ. ಮುಂದುವರೆದು, ಏಕೆ ರವಿಗಿಂತ ತಾಪ, ಎರಡನೇ ಪದದನ್ನು ನೋಡೋಣ ಈಗ. ಏಕೆ ರವಿಗಿಂತ ತಾಪ, ಯಾರ ಮೇಲವನ ಕೋಪ, ಎಂದು ಹಳಿಯಬೇಡಿ ಸೂರ್ಯನ ತಪ್ಪು ತಿಳಿಯಬೇಡಿ, ಮೋಡ ಕೂಡಿಸಲು ಇಳೆಗೆ ಮಳೆ ತರಲು ದುಡಿಯುತ್ತಿಹನು ಪಾಪ. ನೋಡ್ರಿ, ಪದ್ಯದ ಸಾರಾಂಶ ಈ ರೀತಿ ಇರ್ತದೆ. ಎರಡನೇ ಪದ್ಯದಲ್ಲಿ ಕವಿಗಳು ಏನ್ ಹೇಳ್ತಿದ್ದಾರೆ ಅಂತಂದ್ರೆ, ಇಲ್ಲಿ ಕವಿಯು ಸೂರ್ಯನ ಬಿಸಿಲಿನ ಶಾಖವನ್ನು ತಾಳಲಾರದವರ ಕುರಿತು ಹೇಳಿದ್ದಾರೆ. ಏಕೆ ಸೂರ್ಯನಿಗಿಷ್ಟು ಶಾಖವಿದೆ, ಅವನು ಯಾರ ಮೇಲೆ ಕೋಪಿಸಿಕೊಂಡಿದ್ದಾನೆ ಎಂದು ಯಾರೂ ಅವನನ್ನು ನಿಂದಿಸಬೇಡಿ ಎಂದು ಹೇಳುತ್ತಾರೆ. ಅವನನ್ನ ಯಾರು ಕೂಡ ಬೈಬೇಡ್ರಿ, ಅವ ಯಾಕೆ ಇಷ್ಟೊಂದು ಬಿಸಿಲು ಕೊಡ್ತಾ ಇದ್ದಾನೆ ಅಂತ ಯಾರು ಅವನ ಮೇಲೆ ಸಿಟ್ಟು ಮಾಡ್ಕೋಬೇಡಿ. ಸೂರ್ಯನು ತಪ್ಪು ಮಾಡುತ್ತಿದ್ದಾನೆ ಎಂದು ತಿಳಿದುಕೊಳ್ಬೇಡಿ. ಭೂಮಿಗೆ ಮಳೆರಾಯನನ್ನು ಕರೆದುಕೊಂಡು ಬರುವುದಕ್ಕಾಗಿ ಮೋಡ ಕೂಡಿಸಲು ಪಾಪ ಅವನು ದುಡಿಯುತ್ತಿದ್ದಾನೆ ಎಂದು ಕವಿಗಳು ಇಲ್ಲಿ ಹೇಳುತ್ತಿದ್ದಾರೆ. ಈಗ ಮುಂದುವರೆದು ಮೂರನೇ ಪದ್ಯವನ್ನು ನೋಡೋಣ. ಮೂರನೇ ಪದ್ಯದಲ್ಲಿ ಏನ್ ಹೇಳುತ್ತಿದ್ದಾರೆ ಕವಿಗಳು ಅಂತಂದ್ರೆ, ಭೂಮಿಯ ಪೋಷಕ ಸೂರ್ಯ, ಭೂಮಿಗವನು ಅನಿವಾರ್ಯ, ಹೊಗಳಿಕೆ ಬೇಕಿಲ್ಲ, ತೆಗಳಿದರೆ ಅವ ಕುಗ್ಗುವುದಿಲ್ಲ, ಬೆಳಕ ನೀಡುವನು ಬಿಸಿಯನೂಡುವನು, ಮರೆಯದೆ ಕರ್ತವ್ಯ. ಈ ಪದ್ಯದಲ್ಲಿರುವ ಸಾರಾಂಶ ನೋಡಿ, ಕವಿಯು ಸೂರ್ಯನನ್ನು ಭೂಮಿಯ ಪೋಷಕ ಎಂದು ಹೇಳುತ್ತಾ ಭೂಮಿಗವನು ಅನಿವಾರ್ಯವಾಗಿ ಬೇಕಾಗಿದ್ದಾನೆ ಎಂದು ಹೇಳುತ್ತಾರೆ. ಸೂರ್ಯನಿಗೆ ಹೊಗಳಿಕೆ ಬೇಕಾಗಿಲ್ಲ, ಅವನು ತೆಗಳಿದರೆ ಕುಗ್ಗುವುದೂ ಇಲ್ಲ, ಅವನು ಬೆಳಕನ್ನು ನೀಡುತ್ತಾ ನಮ್ಮೆಲ್ಲರಿಗೂ ಬಿಸಿಯನ್ನು ಉಣಬಡಿಸುತ್ತಿದ್ದಾನೆ. ಹೀಗೆ ಸೂರ್ಯನು ತನ್ನ ಕರ್ತವ್ಯವನ್ನು ನಿಭಾಯಿಸುತ್ತಿದ್ದಾನೆ ಎಂದು ಕವಿಗಳು ಹೇಳುತ್ತಿದ್ದಾರೆ. ನಾಲ್ಕನೇ ಪದ್ಯದ ಸಾರಾಂಶವನ್ನು ನೋಡ್ತಾ ಹೋಗೋಣ. ನಾಲ್ಕನೇ ಪದ್ಯ ಓದುವುದನ್ನು ನೋಡಿಕೊಳ್ಳಿ. ಇಂಥ ಬಿರುಬಿಸಿಲಿನಲ್ಲಿ ಮರ ಗಿಡ ಪೊದೆ ಬಳ್ಳಿ ಕಂಗಾಲಾಗಿಲ್ಲ ನೋಡಿ ರಂಗಾಗಿವೆಯಲ್ಲ, ಚಿಗುರು ಹೂ ತೊಟ್ಟು ಹಣ್ಣು ಮಿಡಿಬಿಟ್ಟು ಇವೆ ಸಂಭ್ರಮದಲ್ಲಿ. ನೋಡ್ರಿ, ಇದ್ರ ಸಾರಾಂಶ ಈ ರೀತಿ ಇರ್ತದೆ. ಕವಿಯು ಇಲ್ಲಿ ಸೂರ್ಯನ ಬಿಸಿಲಿನಿಂದ ಪ್ರಕೃತಿಯ ಸೌಂದರ್ಯವನ್ನು ಹೇಳುತ್ತಾ, ಇಂತಹ ರಭಸವಾದ ಬಿಸಿಲಿನಲ್ಲಿ ಮರ ಗಿಡ ಪೊದೆ ಬಳ್ಳಿಗಳು ಕಂಗಾಲಾಗಿಲ್ಲ, ಅಂದ್ರೆ ಅವು ಗಿಡ ಮರ ಬಳ್ಳಿಗಳು ಬಡವರಾಗಿಲ್ಲ, ಬಿಸಿಲಾದಂತ ಹೇಳಿ ಅಂಜಿಕೊಂಡು ಕುಂತಿಲ್ಲ, ಸೂರ್ಯನ ಬಿಸಿಲಿನ ಶಾಖದಲ್ಲಿ ಅವೆಲ್ಲ ರಂಗುರಂಗಾಗಿವೆ, ಖುಷಿಯಿಂದ ಸಂತೋಷವಾಗಿವೆ. ಪ್ರಕೃತಿಯಲ್ಲಿ ಚಿಗುರು ಹೂವನ್ನು ತೊಟ್ಟು ಹಣ್ಣಿನ ಮಿಡಿಯನ್ನು ಬಿಟ್ಟು ಎಲ್ಲವೂ ಕೂಡ ಸಂಭ್ರಮದಲ್ಲಿ ಬದುಕುತ್ತಿದ್ದಾವೆ ಅಂತ ಕವಿಗಳು ಹೇಳ್ತಾ ಇದ್ದಾರೆ. ಐದನೇ ಪದ್ಯದ ಸಾರಾಂಶ ನೋಡ್ತಾ ಹೋಗೋಣ. ಭೂಮಿಯ ಪೋಷಕ ಸೂರ್ಯ, ಭೂಮಿಗವನು ಅನಿವಾರ್ಯ, ಹೊಗಳಿಕೆ ಬೇಕಿಲ್ಲ, ತೆಗಳಿದರೆ ಅವ ಕುಗ್ಗುವುದಿಲ್ಲ, ಬೆಳಕ ನೀಡುವನು ಬಿಸಿಯ ನೋಡುವನು, ಮರೆಯದೆ ಕರ್ತವ್ಯ. ಅಂದ್ರೆ ನೋಡ್ರಿ, ಕವಿಯು ನಮ್ಮೆಲ್ಲರನ್ನು ಉದ್ದೇಶಿಸಿ ಸೂರ್ಯನಿಂದ ಕಲಿಯೋಣ ಎನ್ನುತ್ತಾರೆ. ಹಾಗೆಯೇ ಕಷ್ಟಗಳಿಗಂಜದೆ ನಾವೆಲ್ಲರೂ ನಲಿಯುತ್ತಾ ಬಾಳಿ ಸಂತೋಷವನ್ನು ಹಂಚಿ ಸಂತೃಪ್ತಿ ಗಳಿಸೋಣ ಎಂದು ಹಾರೈಸುತ್ತಾರೆ. ಇಷ್ಟು ಈ ಪದ್ಯದ ಸಾರಾಂಶವನ್ನ ನೋಡಿದ್ದೇವೆ ವಿದ್ಯಾರ್ಥಿಗಳೇ. ನೀವು ಕೂಡ ಈ ವಿಡಿಯೋವನ್ನು ಮೇಲಿಂದ ಮೇಲೆ ನೋಡಿ ನೋಡಿ ಇದನ್ನೆಲ್ಲ ಅರ್ಥೈಸಿಕೊಳ್ಳುವಂಥ ಕೆಲಸ ಮಾಡಬೇಕು, ನೀವು ಅರ್ಥೈಸಿಕೊಂಡಿದ್ದೀರಾ ಎಂದು ನಾನು ಭಾವಿಸುತ್ತೇನೆ. ಈಗ ಈ ಬೇಸಿಗೆ ಪದ್ಯದಲ್ಲಿರುವ ಮೌಲ್ಯ
ಈ ಪದದಲ್ಲಿ ಯಾವ ನೀತಿಯನ್ನು ಒಳಗೊಂಡಿದೆ ಎನ್ನುವುದಾದರೆ, ಪ್ರಕೃತಿಯಲ್ಲಿ ಋತುಮಾನಗಳು ಬದಲಾದಂತೆ ಮನುಷ್ಯರ ಬದುಕಿನಲ್ಲಿ ಹಲವು ಕಷ್ಟ ಸುಖಗಳು ಬರುತ್ತಿರುತ್ತವೆ. ಆ ಕಷ್ಟಗಳಿಗೆ ಹೆದರದೆ ಧೈರ್ಯದಿಂದ ನಮ್ಮ ಕಾಯಕವನ್ನು ಮಾಡುತ್ತಾ ಕಷ್ಟ ಸುಖಗಳಿಗೆ ಹೊಂದಿಕೊಂಡು ಬಾಳಬೇಕು ಮತ್ತು ಪರರಿಗೆ ಉಪಕಾರವನ್ನು ಮಾಡಬೇಕೆನ್ನುವುದು ಈ ಪದದಲ್ಲಿರುವ ನೀತಿಯಾಗಿದೆ. ನೋಡಿ ವಿದ್ಯಾರ್ಥಿಗಳೇ, ಇಲ್ಲೊಂದು ವಚನ ಇದೆ, ದುಡಿಮೆಗೆ ಬಹಳ ಮುಖ್ಯವಾಗಿರುವಂತಹ ಸಂದೇಶ ಕೊಡ್ತಕ್ಕಂಥ ಈ ವಚನವನ್ನು ನೋಡೋಣ. ತರವಲ್ಲದ ಕಾರ್ಯ ಮಾಡದಿರು, ಕಾಯಕ ಧರ್ಮ ಮರೆಯದಿರು, ಉಪದೇಶದಂತೆ ನಡೆಯುತ್ತಲಿರು, ಯಾರ ಹಂಗಿಗೂ ಬಲಿಯಾಗದಿರು, ಮನಸ್ಸಿಗೆ ಬಂದಂತೆ ಕುಣಿಯದಿರು, ಪ್ರಾಣಿಗಿಂತ ಕಡೆಯಾಗಿ ನಡೆದರೆ ಶಾಪಗೈಯುವ ನಮ್ಮ ಕೌದೇಶ್ವರ ದೇವನು. ನೋಡಿ ಮಕ್ಕಳೇ, ಈ ಸುಂದರವಾಗಿರುವಂತಹ ವಚನವನ್ನ ನಮ್ಮ ಎಸಿಟಿ ಶಾರದಾ ಶಾಲೆಯ ಸಂಸ್ಕೃತ ಶಿಕ್ಷಕರಾಗಿರ್ತಕ್ಕಂಥ ವಿಠಲ್ ಜಾಧವ್ ಗುರುಗಳ ವಚನ ಸಂಸ್ಕೃತಿ ಎನ್ನುವ ಕೃತಿಯಲ್ಲಿ ಪ್ರಕಟವಾಗಿರುವಂಥ ವಚನ ಇದು. ಈ ವಚನದ ವಿವರಣೆಯನ್ನ ಈ ವಿಡಿಯೋ ನಿಲ್ಲಿಸಿ ನೀವು ಓದಿಕೊಳ್ಳಿ ಮಕ್ಕಳೇ. ಈಗ ಬೇಸಿಗೆ ಪದ್ಯದ ಮೇಲೆ 5 ಪ್ರಶ್ನೆಗಳನ್ನು ಗಮನಿಸೋಣ. ಒಂದು ಪ್ರಶ್ನೆ ಓದ್ರಿ. ಮೊದಲನೇದು, ಸೂರ್ಯನು ಏಕೆ ದುಡಿಯುತ್ತಿದ್ದಾನೆ? ಅಂದರೆ ಸೂರ್ಯನು ಮೋಡ ಕೂಡಿಸಲು, ಭೂಮಿಗೆ ಮಳೆ ತರಲು ದುಡಿಯುತ್ತಿದ್ದಾನೆ. ಬಿರು ಬಿಸಿಲಿಗೆ ಯಾವುವು ಕಂಗಾಲಾಗಿಲ್ಲ? ಹೇಳಿ, ಉತ್ತರ ಹೇಳಿ ಮಕ್ಕಳ. ಬಿರು ಬಿಸಿಲಿಗೆ ಮರ ಗಿಡ ಪೊದೆ ಬಳ್ಳಿಗಳು ಕಂಗಾಲಾಗಿಲ್ಲ. ಪ್ರಶ್ನೆ 3 ನೋಡ್ರಿ, ಸೂರ್ಯ ಮರೆಯದೆ ಯಾವ ಕರ್ತವ್ಯ ಮಾಡುವನು? ಹೇಳಿ, ಯಾವ ಕರ್ತವ್ಯ ಮಾಡ್ತಾನೆ ಸೂರ್ಯ? ಸೂರ್ಯನು ಬೆಳಕು ನೀಡುವುದನ್ನು ಮತ್ತು ಬಿಸಿಯ ನೋಡುವ ಕರ್ತವ್ಯವನ್ನು ಮರೆಯದೆ ಮಾಡುವನು. 4 ಪ್ರಶ್ನೆ ನೋಡ್ಕೊಳ್ಳಿ, ಭೂಮಿಯ ಪೋಷಕ ಯಾರು? ಹೇಳಿ ನೋಡೋಣ, ಭೂಮಿಯ ಪಾಲಕರು ಯಾರು? ಯಾರು? ಭೂಮಿಯ ಪೋಷಕ ಸೂರ್ಯ. 5 ಪ್ರಶ್ನೆ ನೋಡಿ ಕೊನೆಯದಾಗಿ, ಸೂರ್ಯನಿಂದ ಮಕ್ಕಳು ಕಲಿಯಬೇಕಾದದ್ದೇನು? ಹೇಳಿ ಮಕ್ಕಳ, ನೀವೇನು ಕಲಿತೀರಿ, ಏನು ಕಲಿಬೇಕು ಸೂರ್ಯನಿಂದ, ಏನು ಕಲಿಬೇಕು ನೀವು? ಸೂರ್ಯನು ತನ್ನ ಕರ್ತವ್ಯವನ್ನು ಹೇಗೆ ನಿಭಾಯಿಸುವನೋ ಹಾಗೆಯೇ ಮಕ್ಕಳು ಕೂಡ ಪರೋಪಕಾರ ಗುಣಗಳನ್ನು ಕಲಿಯಬೇಕು. ಮಕ್ಕಳೇ, ನಾವು ಈ 3 ವಿಡಿಯೋ ತರಗತಿಯ ಕಲಿಕಾ ಫಲಿತಾಂಶವನ್ನು ಗಮನಿಸೋಣ. ನಾವೇನು ಕಲ್ಕೊಂಡಿವಿ ಈ ಮೂರನೇ ವಿಡಿಯೋದಲ್ಲಿ ಅಂದರೆ, ಈ ವಿಡಿಯೋ ಪಾಠದಿಂದ ಪದ್ಯವನ್ನು ಓದುವ ವಿಧಾನ, ಪದ್ಯದ ಸಾರಾಂಶ, ಪದ್ಯದಲ್ಲಿರುವ ನೀತಿಯನ್ನು ತಿಳಿದುಕೊಂಡು ನಮ್ಮ ಜೀವನದಲ್ಲಿ ಬಂದೊದಗುವ ಕಷ್ಟಗಳಿಗೆ ಅಂಜದೆ ಸಂತೋಷದಿಂದ ಬದುಕುತ್ತಾ ಬಡವರಿಗೆ, ವೃದ್ಧರಿಗೆ ಮತ್ತು ಅನಾಥರಿಗೆ ನಮ್ಮಿಂದಾದಷ್ಟು ಸಹಾಯ ಮಾಡಲು ಸಿದ್ಧರಾಗಿ ಪ್ರಕೃತಿಯ ಬಗ್ಗೆ ಕವನ ರಚಿಸಲು ಸಮರ್ಥರಾದೆವು. ನೀವು ನೋಡಿದ್ರಲ್ಲ ಮಕ್ಕಳು, ಈಗಾಗಲೇ ಸಂಸ್ಕೃತ ಶಿಕ್ಷಕರಾಗಿರ್ತಕ್ಕಂಥ ವಿಠಲ್ ಜಾಧವ್ ಗುರುಗಳು ಹೇಗೆ ವಚನಗಳನ್ನು ಕವನಗಳನ್ನು ರಚನೆ ಮಾಡ್ತಾರೋ ಹಾಗೆ ಕೂಡ ನೀವು ಕೂಡ ವಚನಗಳನ್ನು ಕವನಗಳನ್ನು ರಚನೆ ಮಾಡಬೇಕು. ಮನೆಗೆಲ್ಸ ಗಮನಿಸಿ ವಿದ್ಯಾರ್ಥಿಗಳೇ, ಬಿ ಆರ್ ಲಕ್ಷ್ಮಣರಾವ್ ಅವರು ಬೇಸಿಗೆ ಪದ್ಯ ಬರೆಯುವಾಗ ಅವರ ಮನಸ್ಥಿತಿ ಹೇಗಿತ್ತು? ನೋಡಿ ಇನ್ನೊಮ್ಮೆ ನೋಡಿ, ಬಿ ಆರ್ ಲಕ್ಷ್ಮಣರಾವ್ ಅವರು ಬೇಸಿಗೆ ಪದ್ಯ ಬರೆಯುವಾಗ ಅವರ ಮನಸ್ಥಿತಿ ಹೇಗಿತ್ತು? ಅಂದರೆ ಅವರು ಯಾವ ಸ್ಥಿತಿಯಲ್ಲಿದ್ದರು? ಖುಷಿಯಾಗಿದ್ರು, ದುಃಖದಲ್ಲಿದ್ದರು, ಬೇಜಾರು ಮಾಡಿಕೊಂಡಿದ್ರು, ಮನಸ್ಸನ್ನು ಹೇಗಿದ್ರು ಅನ್ನುವಂಥದ್ದನ್ನು ವಿಚಾರಿಸ್ಬೇಕು ಮಕ್ಕಳೇ ನೀವು. ಮತ್ತು ಅವರು ಈ ಪದ್ಯವನ್ನು ಏಕೆ ಬರೆದರು ಎಂಬುದನ್ನು ಆಲೋಚಿಸಿ ನೀವು ಬರೀಬೇಕು ವಿದ್ಯಾರ್ಥಿಗಳು. 2 ನೋಡ್ರಿ, ಸೂರ್ಯನ ಮಹಿಮೆಯ ಬಗ್ಗೆ ನಿಮ್ಮದೇ ಆದ ಒಂದು ಕವನ ಬರೆಯಿರಿ.
बी आर लक्ष्मण राव अवरु बेसिगे पद्यदल्लि सूर्यन महिमेयन्नु कुरितु हेळिद्दारे नीवु कूड सूर्यन महिमेयन्नु कुरितु निम्मदेयाद ओंदु कवनवन्नु रचने माडि ನಿಮ್ಮೆಲ್ಲರಿಗೂ ಪ್ರೀತಿಯ ನಮಸ್ಕಾರ ಮಾಡ್ತಾ ವಿದ್ಯಾರ್ಥಿಗಳೇ ಈ ಮೂರನೇ ವಿಡಿಯೋ ತರಗತಿಯನ್ನು ಮುಗಿಸುತ್ತೇನೆ ಧನ್ಯವಾದಗಳು